ದಶಕಗಳ ಬಳಿಕ ಮಲೆನಾಡಲ್ಲಿ ಮತ್ತೆ ನಕ್ಸಲರು ಸದ್ದು ಮಾಡ್ತಾ ಇದ್ದಾರೆ. 2014 ನಂತರ ಮಲೆನಾಡಲ್ಲಿ ಕೆಂಪು ಉಗ್ರರ ಹೆಜ್ಜೆ ಈಗ ಪತ್ತೆಯಾಗಿದೆ. ಗ್ರಾಮಸ್ಥರನ್ನ ಸಂಪರ್ಕ ಮಾಡ್ತಾ ಇರುವಂತಹ ನಕ್ಸಲರು ಒತ್ತುವರಿ ತೆರವು ಗುಮ್ಮ ಕಸ್ತೂರಿ ರಂಗನ್ ವರದಿ ಇವೇ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಮತ್ತೆ ಈಗ ನಕ್ಸಲರು ಗ್ರಾಮಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಗ್ರಾಮಸ್ಥರ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ನಕ್ಸಲ್ ನಿಗ್ರಹ ಪಡೆಯಿಂದ ಇಬ್ಬರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪ ತಾಲೂಕಿನ ಎಡಗುಂದ ಮೂಲದ ಇಬ್ಬರನ್ನ ವಶಪಡಿಸಲಾಗಿದೆ. ನಾಡ ಬಂದೂಕನ್ನ ವಶಕ್ಕೆ ಪಡೆದು ಶೃಂಗೇರಿ ಕಾಕಿ ವಿಚಾರಣೆಯನ್ನ ನಡೆಸ್ತಾ ಇದೆ. ನಕ್ಸಲರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗ್ತಾ ಇದೆ, ನಕ್ಸಲರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ನಕ್ಸಲ್ ನಿಗ್ರಹ ಪಡೆಯಿಂದ ಇಬ್ಬರನ್ನ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. 2014 ನಂತರ ಮಲೆನಾಡಲ್ಲಿ ಮತ್ತೆ ಈಗ ಉಗ್ರರ ಹೆಜ್ಜೆ ಗುರುತುಗಳು ಪತ್ತೆ ಆಗ್ತಾ ಇದ್ದಾವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪ ತಾಲೂಕಿನ ಎಡಗುಂದ ಮೂಲದ ಇಬ್ಬರನ್ನ ವಶಕ್ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ನಕ್ಸಲರಿಗೆ ಅವರು ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ರು, ನಕ್ಸಲರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆರೋಪ ಕೇಳಿ ಬರ್ತಾ ಇತ್ತು. ಇಬ್ಬರನ್ನು ಸಹ ವಶಕ್ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಗ್ರಾಮಸ್ಥರನ್ನ ಹಾಗಾದ್ರೆ ನಕ್ಸಲರು ಸಂಪರ್ಕ ಮಾಡಿ ಸಹಕಾರವನ್ನ ಪಡಿತಾ ಇದ್ದಾರ? ಗ್ರಾಮಸ್ಥರು ಸಹಕಾರವನ್ನ ನೀಡ್ತಾ ಇದ್ದಾರ? ಗ್ರಾಮದೊಳಗೆ ಹಾಗಾದ್ರೆ ಅವರಿಗೆ ಸಹಾಯ ಮಾಡೋರು ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತೀವ್ರವಾಗಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಪೊಲೀಸರಿಂದ. ಒತ್ತುವರಿ ತೆರವು ಹಾಗೆ ಕಸ್ತೂರಿ ರಂಗನ್ ವರದಿ ಇವೇ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಈಗ ಗ್ರಾಮಸ್ಥರನ್ನ ನಕ್ಸಲರು ಸಂಪರ್ಕ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.